ಇವತ್ತು ಬೆಳಗ್ಗೆ 11 ಗಂಟೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ಪ್ರತಿಭಟನೆಗೆ ಎಲ್ಲಾ ತಯಾರಿ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಆಗೋಗಿತ್ತು. ಆದರೆ ಮಳೆ ಅಡ್ಡಿ ಉಂಟುಮಾಡ್ತು. ಮಳೆ ಬಂದರೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧದ ಪ್ರತಿಭಟನೆಯನ್ನ ಕಾಂಗ್ರೆಸ್ ನಾಯಕರು ಕೈಬಿಡಲಿಲ್ಲ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಅಕ್ಕಿ ಯುದ್ಧವನ್ನ ನಡೆಸಿತು. ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ರು. ಕಾಂಗ್ರೆಸ್ ನ ಹಲವು ನಾಯಕರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತು. ಅಧಿಕಾರಕ್ಕೆ ಬರೋ ಮುಂಚೆನೂ ಕೂಡ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸುತ್ತಾ ಇದ್ರು. ಆಗ್ಲೂ ಕೂಡ ಇದೇ ಸ್ಟ್ರಾಟಜಿಯನ್ನ ಅವರು ಬಳಸ್ತಾ ಇದ್ರು. ಏನು ಅಂತಂದ್ರೆ ಪ್ರತಿಯೊಂದು ತಾಲೂಕುಗಳಲ್ಲೂ ಪ್ರತಿಯೊಂದು ಕೇಂದ್ರದಲ್ಲೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಭಟನೆಯನ್ನ ನಡೆಸೋ ಮೂಲಕ ಬಿಜೆಪಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಇವತ್ತು ಕೂಡ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ ನಾಯಕರು ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡೋ ಮೂಲಕ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅಕ್ಕಿ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ. ಈ ವಿಚಾರವನ್ನ ಮನೆ ಮನೆಗೂ ಮುಟ್ಟಿಸುವಂತೆ ಡಿಕೆ ಶಿವಕುಮಾರ್ ಕರೆ ಕೊಟ್ಟಿದ್ದಾರೆ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಬಡವರಿಗೆ ದ್ರೋಹ ಮಾಡ್ತಿರುತ್ತ ಬಡವರಿಗೆ ದ್ರೋಹ ಮಾಡುತ್ತ ಬಿಜೆಪಿ ಸರ್ಕಾರಕ್ಕೆ ಬಡವರಿಗೆ ದ್ರೋಹ ಮಾಡುತ್ತ ಬಿಜೆಪಿ ಸರ್ಕಾರಕ್ಕೆ ಬಡವರಿಗೆ ಕೊಡುವ ಅಕ್ಕಿಯಲ್ಲಿ ತಾರತಮ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಅಕ್ಕಿಯನ್ನ ಕೊಡುವಲ್ಲಿ ತಾರತಮ್ಯ ಮಾಡುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಮಾಜಿ ಮಹಾಪೌರರು ಕೆಪಿಸಿಸಿ ದಯವಿಟ್ಟು ನೋಡಿ ಇಂತ ಒಂದು ಮುಂದೆ चावल के विरोध में जो मोदी सरकार पहले तो दे तो बोल के बाद में नहीं दे तो बोल के जो एक जन विरोधी मौका छल जो की है उसके है ಎಲ್ಲರಿಗೂ ಸ್ವಾಗತವನ್ನ ಕೋರಿ ಅವರಿಗೂ ಹಾಗೂ ಪತ್ರಕರ್ತರಿಗೂ ಎಲ್ಲರಿಗೂ ಸ್ವಾಗತವನ್ನ ಕೋರಿ ದಾವಣಗೆರೆಯ ಎಲ್ಲ ನಾಗರಿಕ ಬಂಧುಗಳೇ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ನಮ್ಮ ಕಾರ್ಪೊರೇಟರ್ಗಳೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರುಗಳೇ ಪದಾಧಿಕಾರಿ ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾವು ಓದಿದ್ದೀರಿ ಕರ್ನಾಟಕದ ಗಣ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡುವ ಮುಖಾಂತರವಾಗಿ ಮಲತಾಯಿ ಧೋರಣೆಯನ್ನು ಮಾಡಿ ಅಕ್ಕಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ
ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಂದು ಮಳೆರಾಯ ಬೆಳಗ್ಗೆಯಿಂದ ಮಳೆ ಸಾಹೇಬರು ಮಾತನಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀವಿ. ನಾವು ಮಾತು ಕೊಟ್ಟಿದ್ದು 10 ಕೆಜಿ ಅಕ್ಕಿನ ಕೊಡ್ತೀವಿ ಅಂತೇಳಿ ನಾವು 5 ಗ್ಯಾರಂಟಿಲಿ 1 ಗ್ಯಾರಂಟಿ ಇತ್ತು. ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರ ತೆಗೆದುಕೊಂಡು ದಿನದಿಂದ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದು, ಆಮೇಲೆ 7 ಕೆಜಿಗೆ ತೆಗೆದುಕೊಂಡು ಹೋಗಿದ್ದು, ಆಮೇಲೆ 2 ಕೆಜಿ ಅವರು ಕಡಿಮೆ ಮಾಡಿದ್ದಾರೆ. ಈಗ ನಾವು 10 ಕೆಜಿ ತುಂಬ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಅವರು ಯಾರ ಹತ್ರ ನಾವೇನು ಫ್ರೀಯಾಗಿ ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇನ್ನ 5 ಕೆಜಿ ಏನು ಕೊಡ್ತಿದ್ದೋ ಇನ್ನು 5 ಕೆಜಿ ಜೊತೆ ಸೇರಿಸಿ ನಾವು ಖರೀದಿ ಮಾಡಲಿಕ್ಕೆ ಒಂದು ಸಿಸ್ಟಮ್ ಇದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬೇರೆಯವರೆಲ್ಲ ಕಡೆ ಅವರು ಖರೀದಿ ಮಾಡೋಕ್ಕೆ ಒಂದು ಏಜೆನ್ಸಿ ಇದೆ, ಅವ್ರ ಮುಖಾಂತರ ನಾವು ಕೇಳಿದ್ದು ಅವರು ಒಪ್ಕೊಂಡಿದ್ರು. ಈಗ ರಾಜಕೀಯವಾಗಿ ನಮ್ಮ ರಾಜ್ಯಕ್ಕೆ ಈ ಸ್ಕೀಮ್ ಫೇಲ್ ಮಾಡಬೇಕು ಅಂತೇಳಿ ಅವರು ವಿಡ್ರಾ ಮಾಡಿದ್ದಾರೆ. ಸೊ ಅವ್ರಿಗೆ ಗೊತ್ತಿಲ್ಲ ನಮ್ಮ ಪಾಲಿಸಿ ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ. ಅವ್ರ ಪಾಲಿಸಿ ಯಾರು ಚೇಂಜ್ ಮಾಡ್ಕೊಳ್ಳಿ, ಅದರಿಂದ ಅರ್ಥ ಆಗ್ತಾ ಇದೆ ಈ ಕರ್ನಾಟಕ ರಾಜ್ಯದ ಬಡವ್ರಿಗೆ ಯಾವ ರೀತಿ ಅವರು ದ್ರೋಹ ಮಾಡ್ತಾ ಇದ್ದಾರೆ ಅಂತ. ನಡ್ಡಾ ಅವರು ಏನ್ ಮಾತಾಡಿದ್ರು, ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವ ತರದ ಸಹಕಾರನು ಕೊಡುದಿಲ್ಲ, ನಾವು ಎಲ್ಲ ಇದನ್ನ ಯೋಜನೆಗಳಿಗೆ ನಾವು ವಾಪಸ್ ಮಾಡ್ತೇವೆ, ನಾವು ಸಹಕಾರ ಕೊಡುದಿಲ್ಲ, ನಾವು ಗ್ರಾಂಟ್ ಕೊಡುದಿಲ್ಲ, ನಾವು ಫೈನಾನ್ಷಿಯಲ್ ಸಪೋರ್ಟ್ ಮಾಡುದಿಲ್ಲ ಅಂತ ಏನ್ ಹೇಳಿದ್ರು ಅದು ಪ್ರಾರಂಭ ಮಾಡಿ ನುಡಿದಂತೆ ನಡೆದಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಮಾಡಿಕೊಳ್ಳಿ, ಕರ್ನಾಟಕ ರಾಜ್ಯಕ್ಕೆ ತಂದೆ ಆದಂತಹ ಶಕ್ತಿ ಇದೆ. ನಾವು ಯಾವುದೇ ರಾಜ್ಯ ನಮ್ಮಿಂದ ಅವ್ರು ಕೊಡಕ್ಕಾಗಲಿಲ್ಲ ಅಂದ್ರೆ ಬೇರೆ ರಾಜ್ಯಗಳೆಲ್ಲ ಮುಂದಕ್ಕೆ ಬಂದಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಬೇರೆ ರಾಜ್ಯಗಳ ಹತ್ರ ಮಾತಾಡ್ತಾ ಇದ್ದಾರೆ. ನಾವು ಮಾತಾಡಿ ನಾವು ಖರೀದಿ ಮಾಡಿ ನಾವು ಏನ್ ಮಾತು ಕೊಟ್ಟಿದ್ದೀವಿ ಸ್ವಲ್ಪ ದಿನ ಲೇಟ್ ಆಗ್ಬೋದಷ್ಟೇ, ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದು ಎಲ್ಲ. ಈಗಾಗಲೇ ನಮ್ಮ ಫುಡ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್, ನಮ್ಮ ಆಫೀಸರ್ಸ್ ಈಗಾಗಲೇ ಎಲ್ಲರ ಹತ್ರ ಮಾತುಕತೆ ಮಾಡಿ ವ್ಯವಸ್ಥೆ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತೇವೆ. 10 ಕೆಜಿ ಅಕ್ಕಿ ಕೊಡೋದು ನಿಶ್ಚಿತ. ಅದು ನಮ್ಮ ಸರ್ಕಾರಕ್ಕೆ ಜವಾಬ್ದಾರಿ, ನಮ್ಮ ಜವಾಬ್ದಾರಿ. ಪಾರದರ್ಶಕವಾಗಿ ನಾವು ಅಕ್ಕಿಯನ್ನ ಖರೀದಿ ಮಾಡಿಬಿಟ್ಟು ಕೊಡ್ತೇವೆ. 1 ರೂಪಾಯಿ ಜಾಸ್ತಿ ಆಗ್ಬೋದು, 1 ರೂಪಾಯಿ ಕಡಿಮೆ ಆಗ್ಬೋದು. ಕೇಂದ್ರ ಸರ್ಕಾರ ಸಹಕಾರ ಕೊಟ್ಟಿದ್ರೆ ಬಡವ್ರಿಗೋಸ್ಕರ ನಾವು ಒಂದೇ ಪಾರ್ಟಿಯವ್ರು ಕೊಡ್ತಾ ಇಲ್ಲ, ಎಲ್ಲಾ ಪಾರ್ಟಿಯವ್ರಿಗೂ ಕೊಡ್ತಾ ಇದೀವಿ, ಎಲ್ಲಾ ಬಡವ್ರಿಗೂ ಕೊಡ್ತಾ ಇದೀವಿ. ಜಾತಿ ಧರ್ಮ ಪಕ್ಷ ನಮ್ಮ ಹತ್ರ ಯಾವುದೂ ಇಲ್ಲ, ಸರ್ವರಿಗೂ ಸಮಬಾಳು ಸಮಪಾಲು. ಬಡವರ ವಿರೋಧಿ ಕ್ರಮ ಅಲ್ವಾ? ಬಡವರಿಗೆ ರಾಜಕಾರಣ, ದ್ವೇಷದ ರಾಜಕಾರಣ ಮಾಡ್ತಾರಲ್ಲ, ಇವ್ರಿಗೇನಾದ್ರು ಮಾನವೀಯತೆ ಇದೆಯಾ? ಬಡವ್ರಿಗೆ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಇವರು ರಾಜಕೀಯ ಮಾಡ್ತಾರಲ್ಲ, ದ್ವೇಷದ ರಾಜಕಾರಣ ಮಾಡ್ತಾರಲ್ಲ, ಇವ್ರಿಗೇನಾದ್ರು ಮನ ಮರ್ಯಾದೆ ಏನಾದ್ರು ಇದೆಯಾ? ಮಾನವೀಯತೆ ಇದೆಯಾ? ಇದನ್ನು ಖಂಡಿಸಿ ಇವತ್ತು ನಮ್ಮ ಪಕ್ಷದಿಂದ ಎಲ್ಲಾ ಕಡೆ ಪ್ರತಿಭಟನೆಯನ್ನು ಮಾಡಿದ್ದೀವಿ. ದುರುದ್ದೇಶದಿಂದ ಮಾಡಿದ್ದಾರೆ. ಸೊ ಆದರೆ ನಾವು ಅದೇನು ಪುಕ್ಕಟೆ ಕೇಳಿರಲಿಲ್ಲ. ನಾವು ಅಕ್ಕಿನ ದುಡ್ಡು ಕೊಡ್ತೀವಪ್ಪ, ನಾವು ಈಗ ಬೇರೆ 5 ಕೆಜಿ ಕೊಡ್ತಿರಲ್ಲ, ಅದಕ್ಕೆ ಎಷ್ಟು ದುಡ್ಡು ಆಗ್ತದೆ ಅಷ್ಟು ದುಡ್ಡು ನಾವು ಕೊಡ್ತೀವಿ, ಕೊಡ್ರಿ ಅಂತಂತಂದ್ರೆ ಒಪ್ಕೊಂಡು ಬೇಡ ಆಗಲ್ಲ ಅಂತಂದ್ರಲ್ಲ. ಈಗ ಅವ್ರು ಹೇಳಿದ್ರಲ್ಲ, ನಡ್ಡಾ ಅವರು ಹೇಳಿದ್ರು ನಾವು ಕೋಆಪರೇಟ್ ಮಾಡಲ್ಲ ಸರ್ಕಾರ. ಸಿ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್. ನರೇಂದ್ರ ಮೋದಿ ಅವರು ಹೇಳ್ತಾರೆ ಯಾವಾಗಲೂ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತಾರೆ. ಕೋಆಪರೇಟಿವ್ ಫೆಡರಲಿಸಮ್ ಇದೇನಾ ಕೋಆಪರೇಟಿವ್ ಫೆಡರಲಿಸಮ್ ಅಂತಂದ್ರೆ? ಸಿ ದೇ ಆರ್ ನಾಟ್ ಡಿಕ್ಟೇಟರ್. ಬಿಜೆಪಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಇಸ್ ನಾಟ್ ಎ ಡಿಕ್ಟೇಟರ್, ಇಟ್ಸ್ ಎ ಡೆಮೊಕ್ರೆಟಿಕ್ ಗೌರ್ಮೆಂಟ್. ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್. ಅಕ್ಕಿ ಎಲ್ಲ ಎಲ್ಲಿಂದ ತಗೊಳ್ಳೋದವರು? ಅವರೇ ಬೆಳೀತಾರ ಭತ್ತನ? ಕೇಂದ್ರ ಸರ್ಕಾರದವರು ಬೆಳೀತಾರ ಅಕ್ಕಿನ? ಭತ್ತ ಬೆಳೆದವರೇನ? ಎಲ್ಲೆಲ್ಲಿ ಭತ್ತ ಬೆಳೀತಾರೆ ಅಲ್ಲಿಂದ ತಗೊಂಡಿರ್ತಾರೆ, ಅವರು ಪ್ರೊಕ್ಯೂರ್ ಮಾಡಿರ್ತಾರೆ. ಆಮೇಲೆ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು?
ಮಾತೆತ್ತಿದ್ರೆ ನಾವು ಅಕ್ಕಿ ಕೊಟ್ಟೆವು ಅಂತಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು? ಬಿಜೆಪಿ ಅವರ ಮನಮೋಹನ್ ಸಿಂಗ್. ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ ಪ್ರಧಾನಮಂತ್ರಿಯಾಗಿದ್ದಾಗ ತಕ ಬಂದದ್ದು ಬಡವರಿಗೆ ಅಕ್ಕಿ ಕೊಡಬೇಕು ಅಂತೇಳಿ, ರೈಟ್ ಟು ಫುಡ್ ಆಗ ತಕ ಬಂದದ್ದು. ಆಗ 5 ಕೆಜಿ ಕೊಡಬೇಕು ಅಂತ ಆಗಲೇ ತೀರ್ಮಾನ ಮಾಡಿದ್ರು. ಆ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದದ್ರಿಂದ ಇದು ಮುಂದುವರೆದಿದೆ ಅಷ್ಟೇನೆ. ನಾವು ನಿಮ್ಮ ಹತ್ರ ಅಕ್ಕಿ ಇದೆಯಲ್ಲಪ್ಪ ಕೊಡ್ರಿ ಅಂತ ಕೇಳಿದೀವಿ ಅಷ್ಟೇ. 9ನೇ ತಾರೀಕು ಕೇಳಿದ್ದು, 12ನೇ ತಾರೀಕು ಒಪ್ಪಿಗೆ ಪತ್ರ ಬರೆದಿದ್ರು, 13ನೇ ತಾರೀಕು ಆಗಲ್ಲ ಅಂತ ಬರೆದ್ರು, 14ನೇ ತಾರೀಕು ನಮಗೆ ಪತ್ರ ಬರೆದ್ರು. ಸೊ ನಾವು ಇಟ್ ಈಸ್ ಅವರ್ ಪ್ರೋಗ್ರಾಮ್, 10 ಕೆಜಿ ಅಕ್ಕಿ ಕೊಡ್ತೀವಿ, 5+5 ಕೊಡ್ತೀವಿ ಅಂತ ಹೇಳಿದೀವಿ. ನಾವು ಕೊಟ್ಟೇ ಕೊಡ್ತೀವಿ, ಸ್ವಲ್ಪ ವಿಳಂಬ ಆಗಬಹುದು ಅಷ್ಟೇನೆ, ಕೊಟ್ಟೇ ಕೊಡ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.